ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ಲೋಕ ಚಾನಲ್ಗೆ ಸ್ವಾಗತ ನೀವು ಕೂಡ ಏನಾದರೂ ರೈತರಾಗಿದ್ದರೆ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ದರೆ ದಯವಿಟ್ಟು ಈ ಒಂದು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಿಮ್ಮ ಖಾತೆಯೂ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಆಗಲಿದೆ ಎಷ್ಟು ಬರುತ್ತೋ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನೋ ಬಟನ್ ಒತ್ತಿ ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡ್ಬೋದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಗೆಳೆಯರೇ ನಮ್ಮ ರಾಜ್ಯ ಸರ್ಕಾರದಿಂದ ಈಗಾಗಲೇ ರೈತರಿಗೆ ಹಲವಾರು ಒಂದು ಯೋಜನೆಗಳನ್ನು ನಮ್ಮ ರಾಜ್ಯ ಸರ್ಕಾರ ಇದೆ ರೈತರು ಬೆಳೆದಿರುವ ಒಂದು ಬೆಳೆಗಳಿಗೆ ಬೆಂಬಲ ಬೆಲೆ ಆಗಿರ್ಬೋದು ಬೆಳೆ ವಿಮೆ ಆಗಿರಬಹುದು ಹಲವಾರು ಒಂದು ಯೋಜನೆಗಳನ್ನು ಈಗಾಗಲೇ ಮಾಡಿದೆ ಫ್ರೆಂಡ್ಸ್ ಈ ಒಂದು ಯೋಜನೆ ಮೂಲಕ ರೈತರು ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಗೆಳೆಯರೆ ನೀವು ಕೂಡ ಈ ಒಂದು ಯೋಜನೆಯಲ್ಲಿ ಲಾಭವನ್ನ ಪಡೆದುಕೊಂಡಿದ್ರೆ ಕಮೆಂಟಲ್ಲಿ ಅಲ್ಲಿ ನಮಗೆ ಎಸ್ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು ಫ್ರೆಂಡ್ಸ್ ಆದರೆ ತುಂಬಾ ಜನ ರೈತರು ಬೆಳೆದ ಒಂದು ಬೆಳೆಗಳು ಹಲವಾರು ಒಂದು ಕಾಡು ಪ್ರಾಣಿಗಳ ಹಾವಳಿಯಿಂದ ಅವರು ಒಂದು ಬೆಳೆದ ಬೆಳೆಗಳು ಹಾಳಾಗಿದೆ ಇಂಥ ಸಂದರ್ಭದಲ್ಲಿ ಶೀಘ್ರವೇ ರೈತರಿಗೆ ಪರಿಹಾರವನ್ನ ಬಿಡುಗಡೆ ಮಾಡಲು ಅಂದರೆ ರೈತರಿಗೆ ಪರಿಹಾರದ ಒಂದು ಮೊತ್ತವನ್ನ ಹೆಚ್ಚಳ ಮಾಡಲು ನಮ್ಮ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಇದೇ ಕುರಿತು ವಿಧಾನಸೌಧದಲ್ಲಿ ಈಗಾಗಲೇ ಚರ್ಚೆ ಕೂಡ ಮಾಡಿದ್ದಾರೆ ಈಗಾಗಲೇ ಸರ್ಕಾರ ಕಾಡು ಪ್ರಾಣಿಗಳ ಒಂದು ಹಾವಳಿಗೆ ರೈತರೇನಾದರೂ ಬೆಳೆಯನ್ನ ಕಳೆದುಕೊಂಡರೆ ಅವರಿಗೆ ಇಂತಿಷ್ಟು ಪರಿಹಾರವನ್ನ ನೀಡುತ್ತಾ ಇದೆ ಆದರೆ ಆ ಒಂದು ಪರಿಹಾರ ಯಾವುದೇ ಕಾರಣಕ್ಕೂ ರೈತರಿಗೆ ಸಾಲುತ್ತಿಲ್ಲ ಶೀಘ್ರವೇ ಇದರಲ್ಲಿ ಪರಿಶೀಲನೆಯನ್ನ ಮಾಡಿ ಆ ಒಂದು ಪರಿಹಾರದ ಒಂದು ಹಣವನ್ನ ಒಂದು ಮೊತ್ತವನ್ನ ಹೆಚ್ಚಳ ಮಾಡಬೇಕು ಹೌದು ಫ್ರೆಂಡ್ಸ್ ಇದೇ ಕುರಿತು ಬಯಲು ಸೀಮೆ ಪ್ರದೇಶ ಆಗಿರ್ಬೋದು ಕರಾವಳಿ ಆಗಿರಬಹುದು ಮಂಗಗಳ ಕಾಟ ತುಂಬಾನೇ ಇದೆ ಇಂಥ ಸಂದರ್ಭದಲ್ಲಿ ರೈತರು ಬಿತ್ತಿರುವ ಬೀಜಗಳಾಗಿರ್ಬೋದು ಮತ್ತು ರೈತರ ಒಂದು ಬೆಳೆಗಳು ಹಲವಾರು ಒಂದು ಪ್ರಾಣಿಗಳಿಂದ ಸಂಪೂರ್ಣವಾಗಿ ಹಾನಿಯಾಗಿದ್ದು ಅಂತವರಿಗೆ ಯಾವುದೇ ಒಂದು ಲಾಭ ಕೂಡ ಸಿಗ್ತಾ ಇಲ್ಲ ಇದೇ ಕುರಿತು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರೆ ರೈತರು ಒಂದು ಎಕರೆಗೆ ಏನಾದರೂ ಬೆಳೆಬೇಕಂದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರದಷ್ಟು ಖರ್ಚನ್ನು ಮಾಡಿರ್ತಾರೆ ಹಾಗಾಗಿ ಸರ್ಕಾರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದವರೆಗೆ ಅವರಿಗೆ ಪರಿಹಾರವನ್ನು ನೀಡಬೇಕು ಒಂದು ವೇಳೆ ವನ್ಯಜೀವಿಗಳಿಂದ ಯಾವುದೇ ಒಂದು ಬೆಳೆ ಹಾನಿಯಾಗಿದ್ದಲ್ಲಿ ಶೀಘ್ರವೇ ಸರ್ಕಾರವೇ ಇದಕ್ಕೆ ರೈತರಿಗೆ ಪರಿಹಾರವನ್ನ ಕೊಡಬೇಕೆಂದು ಮನವಿ ಕೂಡ ಮಾಡಿಕೊಂಡಿದ್ದಾರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಇದಕ್ಕೆ ಒಂದು ಗುಡ್ ರೆಸ್ಪಾನ್ಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ರೈತರು ಬೆಳೆದ ಒಂದು ಬೆಳೆಗಳು ಹಾನಿಯಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಎಂದು ಜಗದೀಶ್ ಶೆಟ್ಟರ್ ಅವರು ತಿಳಿಸಿದ್ದಾರೆ ಇದೇ ರೀತಿ ಬೆಳೆಯೊಂದು ಬೆಳೆ ಹಾನಿಯ ಪರಿಹಾರವನ್ನ ನಾವು ಶೀಘ್ರವೇ ಪರಿಷ್ಕರಣೆ ಮಾಡಿ ಆರ್ಥಿಕ ಇಲಾಖೆಗೆ ಇದರ ಒಂದು ಪ್ರಸ್ತಾವನೆಯನ್ನು ಕೂಡ ಕಳಿಸುತ್ತೇವೆ ಕೆಲವು ಭಾಗಗಳಲ್ಲಿ ಹೆಚ್ಚಿನ ಒಂದು ಪರಿಹಾರವನ್ನು ನಾವು ನೀಡುತ್ತೇವೆ ಎನ್ನುವ ಮೂಲಕ ಅವರು ತಮ್ಮ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಮೂಲಕ ಒಂದು ಭಾಷಣ ಕೊಟ್ಟಿದ್ದಾರೆ ಗೆಳೆಯರೆ ಶೀಘ್ರವೇ ರೈತರಿಗೆ ಮತ್ತು ಈ ಒಂದು ಬಯಲು ಸೀಮೆ ಪ್ರದೇಶಗಳಾಗಿರಬಹುದು ಕರಾವಳಿಯ ಕೆಲವೊಂದು ಪ್ರದೇಶಗಳಾಗಿರಬಹುದು ಅಲ್ಲಿಯ ಒಂದು ರೈತರಿಗೆ ಇದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಗೆಳೆಯರಿ ನೀವು ಕೂಡ ಏನಾದರೂ ಮನೆಯಲ್ಲಿ ಕುಳಿತು ಹಣವನ್ನು ಗಳಿಸಬೇಕಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣುತ್ತಾಡನ್ನ ಕ್ಲಿಕ್ ಮಾಡಬಹುದು ಫ್ರೆಂಡ್ಸ್ ಮನೆಯಲ್ಲಿ ಕುಳಿತು ಯಾವ ರೀತಿಯಾಗಿ ಒಂದು ಬಿಸ್ನೆಸ್ ಮಾಡಬೇಕು ಎಲ್ಲ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಈಗಲೇ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇಡನ್ನ ಕ್ಲಿಕ್ ಮಾಡಿ ಮತ್ತು ಹುಡುನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಇಂಥದ್ದೇ ರೈತರಾಗಿರಬಹುದು ಮತ್ತು ಯಾವುದೇ ಒಂದು ಗ್ರಾಮೀಣ ಭಾಗದ ಜನರ ಹೊಸ ಹೊಸ ಯೋಜನೆಗಳ ಬಗ್ಗೆ ಮೊದಲು ತಿಳಿದುಕೊಳ್ಳಲು ನೀವು ಕನ್ನಡ ಲೋಕ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನೋ ಬಟನ್ ಒತ್ತಿ